ನಮಸ್ಕಾರ ಸದ್ಗುರು ಮೊದಲನೇ ಪ್ರಶ್ನೆ ಋತಿಕಾ ಅವರದ್ದು ಎಲ್ಲಿ ಅವರು ಅವರು ಬೆಂಗಳೂರಿನವರು ಸದ್ಗುರು ನಾನು ಇತ್ತೀಚಿಗೆ ಓದ್ದೆ ಇಟ್ಲಿಯಲ್ಲಿ ಡಾಲ್ಫಿನ್ಗಳು ತೀರಕ್ಕೆ ಹತ್ತಿರ ಬರ್ತಿವೆ ಪೋಲೆಂಡ್ನಲ್ಲಿ ಕಾಡು ಪ್ರಾಣಿಗಳು ರಸ್ತೆಯಲ್ಲಿ ನಡೆದಾಡ್ತಿವೆ ಚೈನಾ ಮತ್ತು ಹಲವು ದೇಶಗಳಲ್ಲಿ ಮಾಲಿನ್ಯ ಕಡಿಮೆ ಆಗಿದೆ ಪ್ರಕೃತಿ ಮೂಲಕ ನಮಗೆ ಪಾಠ ಕಲಿಸ್ತಿದೆಯಾ ನೋಡಿ ನಮ್ಮನ್ನು ಹ್ಯೂಮನ್ ಬೀಯಿಂಗ್ಸ್ ಅಂತಾರೆ ಬೇರೆ ಯಾವ ಜೀವಿಯನ್ನು ಬೀಯಿಂಗ್ ಅನ್ನಲ್ಲ ನಾವು ಹ್ಯೂಮನ್ ಬೀಯಿಂಗ್ಸ್ ಅದರ ಮೂಲ ಅರ್ಹತೆ ನಮಗೆ ಹೇಗೆ ಇರೋದು ಅಂತ ಗೊತ್ತು ದುರದೃಷ್ಟವಶಾತ್ ಮಾನವತೆ ಇದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆ ನಾನಿದನ್ನು ಹಲವು ರೀತಿಗಳಲ್ಲಿ ಹೇಳ್ತಾ ಬಂದಿದ್ದೀನಿ ನಾವು ಪ್ರಜ್ಞಾಪೂರ್ವಕವಾಗಿ ಸರಿಯಾದನ್ನು ಮಾಡೋದನ್ನು ಕಲಿದಿದ್ರೆ ಪ್ರಕೃತಿ ಅದನ್ನು ಕ್ರೂರವಾಗಿ ಕಲಿಸುತ್ತೆ ಅಂತ ಇದರಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಜನಸಂಖ್ಯೆ ಈಗ ಕೊರೋನಾ ಒಂದು ಸಮಸ್ಯೆ ಆಗ್ತಿರೋದು ಯಾಕೆ ಅದು ಎಲ್ಲ ಕಡೆ ಹರಡ್ತಿರೋದು ಜನಸಂದಣಿಯಿಂದಾಗಿ ಆದರೆ ಅದರ ಬಗ್ಗೆ ಯಾರೂ ಗಮನಹರಿಸಿಲ್ಲ ಜಗತ್ತಿನ ನಾಯಕರು ಗಮನಹರಿಸಿಲ್ಲ ಯಾರಿಗೂ ಮತೀಯ ಗುಂಪುಗಳ ವಿರುದ್ಧವಾಗಿ ಹೋಗೋಕ್ಕೆ ಇಚ್ಛೆ ಇಲ್ಲ ಅವರು ಏನೇನೋ ಕಾರಣಕ್ಕೆ ಯಾವಾಗಲೂ ಇದಕ್ಕೆ ವಿರುದ್ಧ ಇದು ಬಹಳ ಸಮಯ ನಡೆದಿದೆ ಹಾಗಾಗಿ ಒಂದು ಮೂಲ ವಿಷಯ ಜನಸಂಖ್ಯೆ ನನ್ನ ಕೇಳಿದರೆ ಇದೊಂದೇ ನಿಜವಾದ ಸಮಸ್ಯೆ ನಾವು ಒಳ್ಳೆಯವರೇ ಆದರೆ ಸಿಕ್ಕಾಪಟ್ಟೆಯಾಗಿದ್ದೀವಿ ನಾವು ನಾವು ವೈದ್ಯಕೀಯ ವಿಜ್ಞಾನ ಲಸಿಕೆ ಇತ್ಯಾದಿಗಳಿಂದ ಸಾವನ್ನ ನಿಯಂತ್ರಿಸ್ತಾ ಇದ್ದೀವಿ ಸಾವನ್ನ ಕೈಗೆ ತಗೊಂಡಾಗ ಹುಟ್ಟನ್ನು ನಿಯಂತ್ರಿಸೋದು ಸರಳ ವಿವೇಚನೆ ಆದರದು ದೇವರ ಕೆಲಸ ಅಂತೀವಿ ಆದರೆ ಸಾವಿನ ಜವಾಬ್ದಾರಿ ತಗೊಂಡು ಅದನ್ನು ನಿಭಾಯಿಸ್ತೀವಿ ಹುಟ್ಟನ್ನು ನಿಭಾಯಿಸಬೇಕು ಸಾವನ್ನ ಮುಂದೆ ದೂಡಿದರೆ ಹುಟ್ಟನ್ನು ಮುಂದಕ್ಕೆ ಹಾಕಬೇಕು ಇದು ಮುಖ್ಯ ಮಾನವನ ಹೆಜ್ಜೆ ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟು ದೊಡ್ಡದಾಗಿದೆ ಅಂದರೆ ಬೇರೆ ಜೀವಿಗಳು ಜೀವಿಸೋದಕ್ಕೆ ಅವಕಾಶ ಉಳಿದಿಲ್ಲ ನಾನು ಹೇಳೋದು ವೈಜ್ಞಾನಿಕವಾಗಿಲ್ಲದೇ ಇರಬಹುದು ಬಹುಶಃ ಅಲ್ಲ ಆದರೆ ಒಂದು ವೇಳೆ ನೀವೊಂದು ಆಗಿದ್ದು ನೀವೊಂದು ಆಗಿದ್ದು ಬೇರೆ ಪ್ರಾಣಿಗಳಲ್ಲಿ ಜೀವಿಸ್ತಿದ್ದು ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗ್ತಿದ್ರೆ ನೀವು ಹೊಸ ವಾಸಸ್ಥಳ ಹುಡುಕೊಳ್ಳಲ್ವಾ ಬಹುಶಃ ವೈರಸ್ ಮಾಡಿರೋದು ಅದನ್ನೇ ಯಾಕೆ ಅಂದರೆ ಸಾಕಷ್ಟು ಪ್ರಾಣಿಗಳಿಲ್ಲ ವನ್ಯ ಪ್ರಾಣಿಗಳಲ್ಲಿ ಬಹಳ ಶೋಚನೀಯ ರೀತಿಯಲ್ಲಿ ಇಳಿಕೆಯಾಗಿದೆ ಅದಲ್ಲದೆ ಇತರ ಪ್ರಾಣಿಗಳನ್ನು ದಿನನಿತ್ಯ ಕೊಲ್ಲಲಾಗ್ತಾ ಇದೆ ಒಂದು ವರ್ಷದಲ್ಲಿ ನಾವು ಏಳು ಸಾವಿರ ಕೋಟಿ ಪ್ರಾಣಿಗಳನ್ನು ಕೊಲ್ತಿದ್ದೀವಿ ತಿನ್ನೋದಕ್ಕೆ ಏಳ್ನೂರು ಕೋಟಿ ಜನರು ಜಗತ್ತಿನಾದ್ಯಂತ ಏಳು ಸಾವಿರ ಕೋಟಿ ಪ್ರಾಣಿಗಳನ್ನು ಕೊಲ್ತಿದ್ದಾರೆ ಖಂಡಿತವಾಗಿ ನಾವು ಅಷ್ಟೊಂದು ತಿಂತಿಲ್ಲ ಆದರೆ ನಾವು ಅಷ್ಟು ಬೇಕಾ ಬಿಟ್ಟು ಜೀವಿಸ್ತಾ ಇದ್ದೀವಿ ಪ್ರಾಣಿಗಳು ಕಣ್ಮರೆಯಾಗ್ತಿರೋದ್ರಿಂದ ಬಹುಶಃ ಮನುಷ್ಯರಲ್ಲಿರೋದಕ್ಕೆ ಆ ವೈರಸ್ ಮ್ಯೂಟೇಟ್ ಆಗ್ತಿದೆ ನನಗೆ ವಿಜ್ಞಾನ ಗೊತ್ತಿಲ್ಲ ಸರಳ ತರ್ಕ ಅಷ್ಟೆ ನೀವು ವೈರಸ್ ಆಗಿದ್ದರೆ ನೀವು ಅದನ್ನು ಮಾಡ್ತಿದಿರಿ ತಾನೇ ಖಂಡಿತ ಮಾಡ್ತಿದಿರಿ ಯಾಕೆ ಅಂದರೆ ನಿಮ್ಮ ವಾಸಸ್ಥಳ ಕಣ್ಮರೆಯಾಗ್ತಿದ್ರೆ ಹೊಸ ವಾಸಸ್ಥಳ ಬದುಕೋದಕ್ಕೆ ಹೊಸ ಜಾಗ ಹುಡುಕೋತೀರಿ ಒಂದು ರೀತಿಯಲ್ಲಿ ಇದು ಹಾಗೆ ಆದರೆ ಇದು ಈ ವಿಷಯಗಳ ಬಗ್ಗೆ ಮಾತಾಡೋ ಸಮಯ ಅಲ್ಲ ನೀವು ಹೀಗೆ ಮಾಡಿದಿರಿ ನಿಮಗೆ ತಕ್ಕ ಆಗ್ತಿದೆ ಅನ್ನೋ ಸಮಯ ಅಲ್ಲ ಇದು ಹಾಗೆ ಹೇಳೋ ಸಮಯ ಅಲ್ಲ ಇದು ಇದು ವಿವೇಚನೆಯುತ ಕ್ರಮದ ಸಮಯ ಜನರಿಗೆ ಅದು ತಗುಲಿದ್ದು ನರಳುತ್ತಿದ್ದರೆ ನಿಮ್ಮ ಕರುಣೆ ಗಮನ ನೀಡಬೇಕು ಇದು ಹೀಗೆಲ್ಲ ಮಾತಾಡೋ ಸಮಯ ಅಲ್ಲ ಆದರೆ ದೀರ್ಘಾವಧಿಯಲ್ಲಿ ಇದರ ಮೇಲೆ ಗಮನ ಹರಿಸಬೇಕು ಭೂಮಿ ಮೇಲೆ ಎಲ್ಲ ಜೀವಿಗಳು ಬದುಕುಳಿಯೋದಕ್ಕೆ ಅವಕಾಶ ಮಾಡದೇ ಇದ್ದರೆ ನೀವು ನೋಡ್ತೀರಿ ನಾವೂ ಉಳಿಯೋದಿಲ್ಲ ಯಾಕೆಂದರೆ ನಮ್ಮ ಜೀವನ ಅವುಗಳಿಂದ ಪ್ರತ್ಯೇಕ ಅಲ್ಲ ವಿಶೇಷವಾಗಿ ಸೂಕ್ಷ್ಮಾಣು ಜೀವಿಗಳು ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗ ನೀವು ಬಂಧು ಮಿತ್ರರಿಲ್ಲದೆ ಬದುಕಬಹುದು ಆದರೆ ಸೂಕ್ಷ್ಮಾಣು ಜೀವಿಗಳಿಲ್ಲದೆ ಬದುಕೋಕ್ಕಾಗಲ್ಲ ಅವು ಬಹಳ ವಿಷಯಗಳನ್ನು ನಡೆಸ್ತಿವೆ ಈ ವೈರಸ್ ಕೂಡ ಕಾಲಾಂತರದಲ್ಲಿ ನಮಗೆ ಸ್ನೇಹಪರವಾಗಬಹುದು ಈ ಸೂಕ್ಷ್ಮಾಣುಗಳು ಹಾಗೇನೆ ಅವು ಬದುಕಿ ಬೆಳೆಯೋದಕ್ಕೆ ಜಾಗ ಹುಡುಕ್ತಿವೆ ಅವುಗಳ ಚಟುವಟಿಕೆ ಒಂದು ರೀತಿಯಲ್ಲಿ ನಡೀತಿದೆ ಇದೊಂದು ಪಾಠಾನ ನೋಡಿ ಕಲಿಯೋದಕ್ಕೆ ಸಿದ್ಧರಿದ್ರೆ ಎಲ್ಲ ಸನ್ನಿವೇಶಗಳಲ್ಲೂ ಪಾಠ ಇರುತ್ತೆ ಕಲಿಯೋದಕ್ಕೆ ಸಿದ್ಧರಿದ್ದರೆ ಒಂದು ದುರಂತವಾಗಬೇಕಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಒಂದು ಪಾಠ ಕಲಿಕೆ ಇದೆ ದುರದೃಷ್ಟವಶಾತ್ ನಾವು ಕಲಿಯಲ್ಲ ದುರಂತ ಆಗೋ ತನಕ ಕಾಯ್ತೀವಿ ಆಮೇಲೆ ಸಿದ್ಧಾಂತ ಮಾಡ್ತೀವಿ ಇದನ್ನು ಸಿದ್ಧಾಂತ ಮಾಡಬೇಡಿ ಹೀಗೆಲ್ಲ ಹೇಳಬೇಡಿ ಇದನ್ನು ನಾವೇ ಮಾಡಿಕೊಂಡಿದ್ದು ಜನರಿಗೆ ಆಗಬೇಕು ಇದು ಅದನ್ನು ಮಾಡಿದವ್ರಿಗೆ ತಕ್ಕ ಶಾಸ್ತಿ ಆಯಿತು ಈ ಅಸಂಬದ್ಧ ಬಿಡಿ ಇದು ನಿಮ್ಮನ್ನ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಈಗ ವೈರಸ್ನ ಒಯ್ಯದೇ ಇರೋದು ಹೇಗೆ ಅಂತ ನೋಡಿ ಅಷ್ಟೆ ನೀವು ಕ್ಯಾರಿಯರ್ ಆಗದೇ ಇರೋದು ಮುಖ್ಯ ನೀವು ತಗಲಿಸ್ಕೊಳ್ಬೇಡಿ ಬೇರೆಯವರಿಗೆ ತಗಲಿಸ್ಬೇಡಿ ಈಗ ಎಲ್ಲದರಿಂದ ಅಂತರ ಕಾಯ್ಕೊಳ್ಳೋದೇ ಸರಳವಾದ ವಿಷಯ ಇದು ಏಕಾಂತದ ಸಮಯ ಒಳಮುಖರಾಗೋ ಸಮಯ ವೆಲ್ ಐ ವಿನ್ ಟ್ರೈನ್ ಟು ಟರ್ನ್ ಯುವರ್ ಸ್ಪಿರಿಚುವಲ್ ಫಾರ್ ಅ ಲಾಂಗ್ ಟೈಮ್ ನಾವು ಇಟ್ ಲುಕ್ಸ್ ಲೈಕ್ ಇಟ್ ನೀಡೆಡ್ ಅ ವೈರಸ್ ಫಾರ್ ಯು ನಿಮ್ಮನ್ನು ಆಧ್ಯಾತ್ಮಿಕರಾಗಿಸೋದಕ್ಕೆ ಎಂದಿನಿಂದಲೂ ಪ್ರಯತ್ನಿಸ್ತಿದ್ದೆ ವೈರಸ್ಸೇ ಬರಬೇಕಿತ್ತೇನೋ